ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಗೆಳೆಯರೇ. ಸೊ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿಮಿಕ್ರಿ ಮಹೇಶ್ ಗೋಲ್ಡನ್ ವಾಯ್ಸ್ ಚಾನಲ್. ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಈ ಒಂದು ಏನು ಗೋಲ್ಡನ್ ಟಾಕ್ಸ್ ಇದೆ ಅದಕ್ಕೆ ನಿಮಗೆ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. ಸೊ ಇದು ನಮ್ಮ ಗೋಲ್ಡನ್ ಟಾಕ್ಸ್ ನ ಮೂರನೇ ಒಂದು ಸಂಚಿಕೆ. ಈ ಮೂರನೇ ಸಂಚಿಕೆಯಲ್ಲಿ ಬರ್ತಾ ಇರೋರು ಒಬ್ರು ಸ್ಪೆಷಲ್ ನಮ್ಮ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿ ಮೆಂಬರ್. ಸೊ ಯಾರಿರ್ಬೋದು ಯಾರಿರ್ಬೋದು? ಮೊದಲಿಗೆ ಮಿಮಿಕ್ರಿ ರಾಜು ಬಂದ್ರು, ಆಮೇಲೆ ವಿನಯ್ ರಾಜ್ ಬಂದ್ರು. ಬರೀ ರಾಜರೇ ಬರ್ತಾ ಇದಾರೆ, ರಾಣಿಯರು ಯಾರು ಇಲ್ವಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ರಾಣಿಯರು ಇದ್ದಾರೆ. ಆ ಥರದ ರಾಣಿ ಅಲ್ಲಿ ಅಂದ್ರೆ ವಾಯ್ಸ್ ರಾಣಿ ಅಂತ ಹೇಳ್ಬೋದು ಇವರನ್ನ, ಗೋಲ್ಡನ್ ವಾಯ್ಸ್ ರಾಣಿ ಅಂತ ಹೇಳ್ಬೋದು. ದಿವ್ಯಾ ಭಾರದ್ವಾಜ್ ನಮ್ ಜೊತೆ ಇದ್ದಾರೆ. ದಿವ್ಯಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸೊ ಹೇಳಿ ಹೇಳಿ ದಿವ್ಯಾ, ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ನಿಮ್ಮ ಜರ್ನಿ? ನೀವು ಹುಟ್ಟಿದ್ದಲ್ಲಿ ಸ್ಕೂಲಿಂಗ್ ಎಲ್ಲಿ ಮಾಡ್ಕೊಂಡ್ರಿ, ಮತ್ತೆ ಚಿಕ್ಕಂದಿನಲ್ಲಿ ಏನ್ ಕನ್ಸು ಕಾಣ್ತಾ ಇದ್ರಿ, ಹೇಗ್ ಬಂದ್ರಿ ಒಂದು ವಾಯ್ಸ್ ಇಂಡಸ್ಟ್ರಿಗೆ? ಓಕೆ, ಸೊ ನಾನು ಹುಟ್ಟಿದ್ದು ಓದಿದ್ದು ಬೆಳೆದು ಎಲ್ಲ ಹಾಸನಲ್ಲಿ, ಹಾಸನ್ ಪ್ರಾಪರ್ ಸಿಟಿಯಲ್ಲಿ. ಸೊ ಓದಿದ್ದು ಎಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ. ಬಟ್ ನನಗೆ ಚಿಕ್ಕಂದಲ್ಲಿ ಕಲೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ರಿಂದ ನನಗೆ ಸಂಗೀತ ಭರತನಾಟ್ಯ ಎಲ್ಲ ಸೇರಿಸಿ ಕಲಿಸಿದ್ರು. ಬಟ್ ಸ್ಟಡೀಸ್ ಕಾರಣದಿಂದಾಗಿ ನಾನು ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸಂಗೀತದಲ್ಲಿ ಜೂನಿಯರ್ ಎಕ್ಸಾಮ್ ಮಾಡ್ಕೊಂಡಿದ್ದೆ, ಸೀನಿಯರ್ ಡ್ಯಾನ್ಸ್ ಕಲಾಗಿತ್ತು. ಬಟ್ ಕಂಟಿನ್ಯೂ ಮಾಡಿ ಆ ಒಂದು ಕಲೆಯಲ್ಲಿ ಮುಂದೆ ಬರಕ್ಕೆ ನನಗೆ ಆಗ್ಲಿಲ್ಲ. ಬಟ್ ನನ್ಗೆ ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಅಕ್ಷತಾ ಇದ್ದಾಳೆ. ಸೊ ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು, ನಿನ್ ವಾಯ್ಸ್ ಚೆನ್ನಾಗಿದೆ, ನೀನ್ ಯಾವ್ದಕ್ಕಾರು ಎಸ್ಪೆಷಲಿ ಟಿ ಎನ್ ಸೀತಾರಾಮ್ ಅವ್ರ ಸೀರಿಯಲ್ ಅಲ್ಲಿ ನೀನ್ ವಾಯ್ಸ್ ಕೊಡು, ನಾನು ಆಕ್ಟ್ ಮಾಡ್ತೀನಿ. ಅವಳು ಡ್ಯಾನ್ಸ್ ಅಲ್ಲಿ ವಿದುಷಿ ಆಗಿದ್ದಾಳೆ. ಸೊ ಅವಳು ನಾನ್ ಆಕ್ಟ್ ಮಾಡ್ತೀನಿ, ನೀನ್ ನನಗ್ ವಾಯ್ಸ್ ಕೊಡು ಅಂತ. ಅದೇನೋ ಒಂದು ನಾವೊಂದು ಚಿಕ್ಕ ವಯಸ್ಸಲ್ಲಿ ಆ ಕಾಲೇಜ್ ಡೇಸ್ ಅಲ್ಲಿ ಆ ಒಂದು ಕನಸನ್ನ ಇಟ್ಕೊಂಡಿದ್ವಿ. ಸೊ ಅವಳ ಅದೊಂಥರ ಬೀಜ ಬಿತ್ತನೆ ಮಾಡಿದ್ಲು ನನ್ನ ತಲೆಗೆ. ಅಂಡ್ ನನ್ ಹೀಗೆ ಬೆಳೀತಾ ನಾನು ಎಚ್ ಆರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ರೆಕ್ರೂಟ್ಮೆಂಟ್ ಅಲ್ಲಿ. ಬಟ್ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಸುಮ್ನೆ ಕೆಲಸ ಮಾಡೋಕ್ಕೋಸ್ಕರ ಮಾಡಿದೆ 2 ವರ್ಷ, ಆಮೇಲೆ ಒಂದ್ ಬ್ರೇಕ್ ತಗೊಳ್ಳೋಣ ಅಂತ ತಗೊಂಡಿದ್ದೆ. ಆವಾಗ ಅಮ್ಮ ಯಾವಾಗ್ಲೂ ಹೇಳೋರು, ನೀನ್ ಎಲ್ಲಾ ಕಲ್ತಿದ್ಯಾ, ಏನು ಮಾಡ್ತಾ ಇಲ್ಲ, ಡಾನ್ಸ್ ಬರುತ್ತೆ, ಸಂಗೀತ ಬರುತ್ತೆ, ಏನು ಮಾಡ್ತಿಲ್ಲ, ಸುಮ್ನೆ ಮನೇಲಿ ಕೂತಿದ್ಯಲ್ಲ, ಏನಿದು, ನಾವ್ ಕಲ್ಸಿದ್ದಕ್ಕೂ ನಮ್ಗೊಂದ್ ಬೆಲೆ ಇಲ್ವಾ ಅನ್ನೋ ತರ ಎಲ್ಲ ಹೇಳ್ತಿದ್ರು. ಹಾಗಾಗಿ ನಾನು ಏನಾರು ಮನೆಯಿಂದ ಮಾಡ್ಬೇಕಲ್ಲ, ಕೆಲ್ಸ ದುಡಿಯೋ ತರ ಏನಾರು ಮಾಡ್ಬೇಕಲ್ಲ ಅಂತ ಹೇಳಿ ಹೀಗೆ ಇಂಟರ್ನೆಟ್ ಅಲ್ಲಿ ಹುಡುಕ್ಬೇಕಾರೆ ಟ್ರಾನ್ಸ್ಲೇಷನ್ ಅಂದ್ರೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟೆಕ್ಸ್ಟ್ ಟ್ರಾನ್ಸ್ಲೇಷನ್, ಹಿಂದಿ ಬರ್ತಿತ್ತು ನನಗೆ. ಕನ್ನಡ ಚೆನ್ನಾಗಿ ಅಂದ್ರೆ ಅಟ್ಲೀಸ್ಟ್ ನನ್ ತಂದೆ ತುಂಬಾ ಸಪೋರ್ಟ್ ಮಾಡೋರು ಲ್ಯಾಂಗ್ವೇಜ್ ರಿಲೇಟೆಡ್ ಯಾವ್ದಕ್ಕಾದ್ರೂ. ನಮ್ ತಂದೆ ಹೇಳ್ಕೊಡೋರು, ನಮ್ ತಾಯಿ ಕೂಡ ಟೀಚರ್, ಗವರ್ಮೆಂಟ್ ಸ್ಕೂಲ್ ಟೀಚರ್. ಹಾಗಾಗಿ ಅವ್ರಿಗೂ ಒಂದು ಕನ್ನಡದ ಬಗ್ಗೆ ಒಂದು ಒಲವಿತ್ತು. ನನ್ ತಂದೆಗೂ ಅಷ್ಟೇ, ಲ್ಯಾಂಗ್ವೇಜಸ್ ಅಂದ್ರೆ ಎಸ್ಪೆಷಲಿ ಲ್ಯಾಂಗ್ವೇಜಸ್, ಯಾವುದೇ ಲ್ಯಾಂಗ್ವೇಜಸ್. ಅವರು ಎಕ್ಸ್ ಏರ್ ಫೋರ್ಸ್ ಅಲ್ಲಿ ಇದ್ದದ್ದು. ಸೊ ಅವರಿಗೆ ಬೇರೆ ಕಡೆ ಎಲ್ಲ ಓಡಾಡಿ ಬಂದಿದ್ದಾರೆ. ಸೊ ಅವರಿಗೆ ಲ್ಯಾಂಗ್ವೇಜಸ್ ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಕೂಡ ಸ್ವಲ್ಪ ಸ್ವಲ್ಪ ಓದಕ್ ಬರ್ತಿತ್ತು ಅವ್ರಿಗೆ. ಸೊ ಲ್ಯಾಂಗ್ವೇಜಸ್ ಇರೋದು ಅವ್ರಿಗೆ ಸ್ವಲ್ಪ ಒಲವು ಜಾಸ್ತಿ ಇತ್ತು. ಸೊ ಆ ಒಂದು ನನಗೂ ಬಂದಿತ್ತು, ಯಾವ್ದಾದ್ರು ಲ್ಯಾಂಗ್ವೇಜ್ ನೋಡಿದ್ರೆ ಏನ್ ನೋಡ, ಎಷ್ಟು ಚೆನ್ನಾಗಿದ್ ಮಾತಾಡ್ತಾರೆ. ಈಗ ನಾರ್ತ್ ಕರ್ನಾಟಕದವ್ರು ಆದ್ರೆ ಅವ್ರು ಮಾತಾಡ್ತಿದ್ರೆ ನಂಗೆ ಏನೋ ಖುಷಿ, ಅಯ್ಯೋ ನಾನು ಕಲಿಬೇಕಲ್ಲ ಇದನ್ನ ಅನ್ನೋ ತರ. ಸೊ ಯಾವ ಲ್ಯಾಂಗ್ವೇಜಸ್ ಆದ್ರೂ ಅಷ್ಟನ್ನೇ ನನಗೆ ಕಲಿಯೋಕ್ ತುಂಬಾ ಆಸೆ ಇರ್ತಿತ್ತು. ಸೊ ಅದೇ ರೀತಿ ಕನ್ನಡದ ಬಗ್ಗೆ ಏನಾರು ಮಾಡ್ಬೇಕಲ್ಲ ನಾನು ಅಂತ ಒಂದು ಆಸೆ ಹುಟ್ಟಿತ್ತು. ಆ ಟೈಮಲ್ಲಿ ನನ್ನ ತಂದೆನೂ ನನ್ನ ಜೊತೆಲೇ ಇದ್ರು. ಸೊ ನಾನು ಹೆಲ್ಪ್ ಮಾಡ್ತೀನಿ, ನೀನ್ ಟ್ರಾನ್ಸ್ಲೇಷನ್ ಪ್ರಾಜೆಕ್ಟ್ಸ್ ತಗೋ, ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾಡೋಣ ಅಂತ ಹೇಳಿದ್ರು. ಸೊ ಆ ಒಂದು ಇದರಿಂದ ನನ್ನ ಟ್ರಾನ್ಸ್ಲೇಷನ್ ಜರ್ನಿ ಸ್ಟಾರ್ಟ್ ಆಯ್ತು. ಆ ಎಕ್ಸ್ಪೀರಿಯನ್ಸ್ ಮೂಲಕ ನನ್ಗೊಂದು ಒಳ್ಳೆ ಕೆಲಸ ಸಿಕ್ತು, ಅದನ್ನೇ ನಾನು ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆಯ್ತು, ಕನ್ನಡದ ಬಗ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ವಾಯ್ಸ್ ಇದೆ ಇದು, ಆವಾಗ ಚಿಕ್ಕ ವಯಸ್ಸಲ್ಲಿ ಒಂದು ಆ ಬೀಜ ಬಿತ್ತನೆ ಆಗಿ ತಲೆಯಲ್ಲಿ, ಅದು ಇನ್ನೇನು ಉಪಯೋಗಕ್ಕೆ ಮಾಡ್ತಿಲ್ವಲ್ಲ, ನಾನು ಕಲೆ ಇದೆ ನನಗೆ, ಡಾನ್ಸ್ ಬರ್ತಿತ್ತು, ಸಂಗೀತ ಬರ್ತಿತ್ತು, ವಾಯ್ಸ್ ಚೆನ್ನಾಗಿದೆ, ಏನಾದ್ರು ಉಪಯೋಗ ಮಾಡ್ಬೇಕಲ್ಲ ಇದನ್ನ ಅಂತ ತುಂಬಾ ಬರ್ತಿತ್ತು ತಲೆಗೆ. ಬಟ್ ಅವಕಾಶ ಗೊತ್ತಿಲ್ಲ. ನಾನು ಹೀಗೆ ಫ್ರೀಲಾನ್ಸಿಂಗ್ ಆಗಿ ನಾನು ಫ್ರೀಲಾನ್ಸ್ ವೆಬ್ಸೈಟ್ ಗಳಲ್ಲೇ ಹುಡುಕ್ತಾ ಹೋದೆ, ವಾಯ್ಸ್ ಓವರ್ಸ್ ಏನಾರು ಅವಕಾಶಗಳಿದಾವ ಕನ್ನಡದಲ್ಲಿ ಎಸ್ಪೆಷಲಿ ಅಂತ. ಆ ಒಂದು ಟೈಮಲ್ಲಿ ಸಣ್ಣ ಪುಟ್ಟ ಯೂಟ್ಯೂಬ್ ಆಡ್ಗಳು ಅದಕ್ಕೆಲ್ಲ ಇತ್ತು, ಅವಕಾಶ ಇತ್ತು ಒಂದೆರಡು. ನನ್ನ ಹತ್ರ ಯಾವ್ದು ಮೈಕ್ ಅಂತ ಏನೋ ಸೆಟಪ್ ಇರ್ಲಿಲ್ಲ. ಈ ಹೆಡ್ ಫೋನ್ಸ್ ಬರುತ್ತಲ್ಲ ಸರ್, ಅದ್ರಲ್ಲಿ ಪುಟ್ಟದೊಂದು ಮೈಕ್ ಬರುತ್ತಲ್ಲ, ಅಂದ್ರೆ ಈ ಒಂದು ಕರೆಕ್ಟ್ ಕರೆಕ್ಟ್. ಸೊ ಆ ತರದೊಂದು ಹೆಡ್ ಫೋನ್ ಇತ್ತು ನನ್ನ ಹತ್ರ. ಸೊ ಆ ಹೆಡ್ ಫೋನ್ ಅಲ್ಲೇ ರೆಕಾರ್ಡ್ ಮಾಡಿ ಒಂದ್ 2-3 ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೆ ನಾನು.
ಅದು ಕ್ವಾಲಿಟಿ ಇಶ್ಯೂಸ್ ಬಂತು ಅಫ್ಕೋರ್ಸ್, ಬಟ್ ದೆನ್ ಅದೇನೋ ಅಕ್ಸೆಪ್ಟ್ ಮಾಡಿದ್ರು ಅವರು. ಅದು ಹೆಂಗೋ ನಡ್ಕೊಂಡು ಹೋಯ್ತು, ಒಂದ್ $5 ಒಂದ್ $10 ಆತರ ಏನೋ ಬರ್ತಾ ಇತ್ತು ದುಡ್ಡು. ಅಂದ್ರೆ ಡಾಲರ್ ಅಲ್ಲೇ ನಿಮ್ಮ ಮೊದಲ ಒಂದು ಸಂಪಾದನೆ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಸೊ ಆತರ ಒಂದು ಈ ತರ ಪ್ರಾಜೆಕ್ಟ್ ಬಂತು, ಒಂದು $40 ಏನೋ ಬಂತದು. ಒಂದು 40 seconds ಆಡ್, $40 ಇತ್ತು ಪೇಮೆಂಟ್ ಅದಕ್ಕೆ. ಅದು US ಕ್ಲೈಂಟ್ ಬಂದಿದ್ದು. ಅವರು ನನಗೆ ಸ್ಟುಡಿಯೋ ರೆಕಾರ್ಡಿಂಗ್ ಗೆ ಬೇಕು, ನಿಮ್ದು ವಾಯ್ಸ್ ಮನೇಲೆಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು. ಅಂಡ್ ಅದು ಕಾನ್ಫಿಡೆನ್ಷಿಯಲ್ ಇತ್ತು, NDA ಎಲ್ಲ ಸೈನ್ ಮಾಡಿಸ್ಕೊಂಡಿದ್ರು, ಕಂಟೆಂಟ್ ಬಂದು ಕಾನ್ಫಿಡೆನ್ಷಿಯಲ್ ಇತ್ತು. ಸೊ ಸ್ಟುಡಿಯೋ ಹುಡ್ಕೊಂಡು ನಾನು ಅವಾಗ ಬೆಂಗಳೂರಿನಲ್ಲಿ ಪದ್ಮನಾಭ ನಗರದ ಹತ್ರ ಇದ್ದೆ, ಆ ಬೆಂಗಳೂರಲ್ಲಿ ನಮ್ಮ ಮನೆ ಅಲ್ಲಿತ್ತು. ಸೊ ಅವಾಗ ಸ್ಟುಡಿಯೋ ಹುಡ್ಕೊಂಡು ಹೋದಾಗ ಈ ತರಾನೇ ಕತ್ರಿಗುಪ್ಪೆಯಲ್ಲಿ ಒಂದು ಸ್ಟುಡಿಯೋ ಸಿಕ್ತು. ದಟ್ ವಾಸ್ ಮೈ ಫಸ್ಟ್ ಸ್ಟುಡಿಯೋ ವಿಸಿಟ್, ಅಂದ್ರೆ 3-4 ವರ್ಷದ ಹಿಂದೆ ನಾನು ಮಾತಾಡ್ತಾ ಇರೋದು. ಸೊ ಆವಾಗ ಹೋದಾಗ ನಮ್ಮ ಪ್ರಯೋಗ ಸ್ಟುಡಿಯೋಗೆ ಹೋಗಿದ್ದು ನಾನು. ಸೊ ಅಲ್ಲಿ ಹೋಗಿ ನಾನು ಆ ರೆಕಾರ್ಡಿಂಗ್ ಮಾಡಿ ಸಬ್ಮಿಷನ್ ಎಲ್ಲ ಆಯ್ತು, ಚೆನ್ನಾಗಾಯ್ತು. ಸೊ ಈ ತರ ಅವಕಾಶಗಳು ಸುಮಾರು ಬರಕ್ ಸ್ಟಾರ್ಟ್ ಆಯ್ತು, ಚಿಕ್ಕ ಪುಟ್ಟದ್ದು, ಒಂದು 40 seconds ಆಡ್, ಒಂದು 20 seconds ಆಡ್ ಆ ತರದ್ದು. ಸೊ ಈ ತರ ಬರ್ತಿದ್ಯಲ್ಲ, ಒಂದ್ ಮೈಕ್ ಇನ್ವೆಸ್ಟ್ ಮಾಡ್ಬೋದಲ್ವಾ, ನಾನು ಒಂದ್ ಸೆಟಪ್ ತರ ಏನಾದ್ರು ಮಾಡ್ಕೋಬಹುದಂತ ಸುಮ್ನೆ ನಾನು ಫಾಲೋ ಮಾಡ್ತಿದ್ದು. ನಮ್ಮ ಹಿಂದಿಯಲ್ಲಿ ಡೋರೆಮೋನ್ ಗೆ ವಾಯ್ಸ್ ಕೊಡ್ತಿದ್ದ ಸೋನಲ್ ಕೌಶಲ್ ಅಂತ. ಸೊ ಅವರು ಒಂದು ಫಾಲೋ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ, ಅವ್ರು ಸುಮಾರು ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ರು, ಅದನ್ನ ಫಾಲೋ ಮಾಡ್ತಾ ಇದ್ದೆ. ಸೊ ಈ ತರಾನೇ ಒಂದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಮಾಡಿ ಒಂದು ಝೂಮ್ HQ ಮೈಕ್ ತಗೊಂಡೆ. ಸೊ ಆ ಮೈಕ್ ಅಲ್ಲಿ ಮತ್ತೆ ಅಗೇನ್ ಚಿಕ್ಕ ಚಿಕ್ಕದು ತಿಂಗ್ಳಿಗೆ ಒಂದೋ ಎರಡೋ ಆ ತರದ ಏನೋ ಒಂದು ಆಡ್ಸ್ ಆ ತರದ್ದೆಲ್ಲ ಮಾಡಿ ರೆಕಾರ್ಡ್ ಮಾಡಿ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಎಟ್ ಅಗೇನ್ ನನಗೆ ಏನಾಯ್ತು, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದ್ಯಾಕೋ ಸಾಕಾಗ್ತಾ ಇಲ್ಲ ನನಗೆ. ನನಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ಬೇಕು, ಸೀರಿಯಲ್ಸ್ ಎಲ್ಲ, ಎಸ್ಪೆಷಲಿ ಅದೇ ಟೈಮಿಗೆ ಈ ಲಾಕ್ಡೌನ್ ಸ್ಟಾರ್ಟ್ ಆಯ್ತು, ನಮ್ಮ ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಸೊ ಆ ಟೈಮಲ್ಲಿ ಸುಮಾರು ಕನ್ನಡ ಡಬ್ಡ್ ಸೀರಿಯಲ್ಸ್ ಎಲ್ಲ ಹೊರಗ್ ಬರ್ತಾ ಇದ್ವಿ. ಇದು ಹೆಂಗಿದು, ನನಗೂ ಒಂದು ಅವಕಾಶ. ನಾನು ಅಲ್ಲಿ ಕೇಳ್ತಾ ಇದ್ದೆ, ಓಕೆ ಎಷ್ಟು ಸುಮಾರು ವಾಯ್ಸ್ಗಳು ಕನ್ನಡದ್ದು ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಕೆಲವೊಂದು ಭಾಷಾ ಸ್ಪಷ್ಟತೆ ಇಲ್ಲ, ವಾಯ್ಸ್ ಓಕೆ ಅನ್ನಿಸ್ತಾ ಇತ್ತು. ಅಂದ್ರೆ ಈ ಮನೆಯಲ್ಲಿ ಜನರಲಿ ನಾವು ಸೀರಿಯಲ್ ನೋಡೋರು ಮಾತಾಡ್ಕೊಳ್ತೀವಲ್ಲ, ನೋಡ ಅವಳು ಚೆನ್ನಾಗೇ ಮಾತಾಡ್ತಿಲ್ಲ ಆದ್ರೂ ಸೀರಿಯಲ್ ಅಲ್ಲಿ ಮಾಡ್ತಿದ್ದಾಳೆ, ನೋಡ ಅವಳು ನೋಡಕ್ಕೆ ಚೆನ್ನಾಗಿಲ್ಲ ಆದ್ರೂ ಸೀರಿಯಲ್ ಅಲ್ಲಿ ಇದ್ದಾಳೆ, ಆದ್ರೂ ಫಿಲಮಲ್ಲಿ, ಸುಮ್ಮನೆ ಜನರಲ್ ಟಾಕ್ಸ್. ಸೊ ಆತರ ಬಂದಾಗ ಏ ಓಕೆ ನನ್ಗೂ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ಚೆನ್ನಾಗಿದೆಯಲ್ವಾ ಅಂತ ಹೇಳಿ ಆವಾಗ ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಸೀರಿಯಲ್ ಡಬ್ಬಿಂಗ್ಗೆ ಏನಾದ್ರು ಕೋರ್ಸ್ ಇದೆಯಾ, ವರ್ಕ್ಶಾಪ್ ಇದೆಯಾ, ವರ್ಕ್ಶಾಪ್ ಏನಾದ್ರು ಮಾಡ್ಕೊಂಡ್ರೆ ಅವಕಾಶಗಳು ಸಿಕ್ಕಬಹುದಾ ಅಂತ ಹೇಳಿ ಆವಾಗ ಹುಡುಕಿದಾಗ ಫೇಸ್ಬುಕ್ ಅಲ್ಲಿ ಗೋಲ್ಡನ್ ವಾಯ್ಸ್ ಅವರದು ಬಿಗಿನರ್ಸ್ ವಾಯ್ಸ್ ಆಕ್ಟಿಂಗ್ ವರ್ಕ್ಶಾಪ್ ನ ನಾನು ನೋಡಿದ್ದು. ಆ ಮೂಲಕ ನಿಮ್ಮ ಒಂದು ಜರ್ನಿಗೆ ನಾನು ಎಂಟರ್ ಆಗಿದ್ದು. ಓಕೆ, ಸೊ ಅಂದ್ರೆ ನೀವು ಬರೋದಕ್ಕೆ ಮುಂಚೆನು ಸಣ್ಣ ಪುಟ್ಟ ಮಾಡ್ತಾ ಇದ್ರಿ, ಧ್ವನಿ ಕ್ಷೇತ್ರದ ಬಗ್ಗೆ ಆಸಕ್ತಿ ಇತ್ತು, ಬಟ್ ಇನ್ನು ಹೆಚ್ಚಿನದ್ದು ಕಲಿಬೇಕು, ಪಕ್ಕ ಪ್ರೊಫೆಷನಲ್ ಆಗಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಸಿನಿಮಾ ಆಗ್ಬೋದು ಅಥವಾ ಏನು ಸೀರಿಯಲ್ಸ್ ವೆಬ್ ಸೀರೀಸ್ ಆಗ್ಬೋದು, ಇಲ್ಲಿಗೆ ಎಂಟ್ರಿ ಕೊಡ್ಬೇಕಂತ ಬರ್ತೀರಾ. ಬಂದ ಮೇಲೆ ಹೇಗನ್ನಿಸ್ತು ನಿಮ್ಗೆ, ಗೋಲ್ಡನ್ ವಾಯ್ಸ್ ಬಗ್ಗೆ ಸ್ವಲ್ಪ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಜರ್ನಿ. ಡೆಫಿನೆಟ್ಲಿ ಗೋಲ್ಡನ್ ವಾಯ್ಸ್ ಅಂದ್ರೆ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ನನ್ನ ಲೈಫ್ ಅಲ್ಲಿ ಇಟ್ ಇಸ್ ಮೋಟಿವೇಶನ್. ಸೊ ನಾನು ಚಿಕ್ಕ ಪುಟ್ಟದ್ ಮಾಡ್ತಾ ಇದ್ದೆ, ನನಗೆ ಕಲಿಕೆ ಬೇಕಿತ್ತು ಹೌದು, ಅಂಡ್ ಮೋಟಿವೇಶನ್ ಮೇಜರ್ಲಿ ಬೇಕಿದ್ದು. ಗೋಲ್ಡನ್ ವಾಯ್ಸ್ ಅಲ್ಲಿ ನಡೆಯೋ ಯಾವುದೇ ವರ್ಕ್ಶಾಪ್ಸ್ ಆಗ್ಲಿ, ಯಾವುದೇ ಕೋರ್ಸ್ಗಳಾಗ್ಲಿ, ನನಗೆ ಎವ್ರಿ ಟೈಮ್ ಐ ಕನ್ಸಿಡರ್ ಇಟ್ ಆಸ್ ಮೈ ಮೋಟಿವೇಶನ್. ಒಂದ್ ಏನೋ ಮಾಡ್ತಾ ಇರ್ತೀನಿ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ. ಸೊ ಲೈಫ್ ಲಾಂಗ್ ಅದೇ ಆಗ್ತಾ ಇತ್ತು ನನಗೆ. ಸೊ ಇದು ಪ್ರತಿ ಸತಿ ಪ್ರತಿ ಕೋರ್ಸ್ ನ ನಾನು ಎನ್ರೋಲ್ ಮಾಡ್ಕೊಂಡ್ರು ಅದೊಂದು ಮೋಟಿವೇಶನ್ ಇರುತ್ತೆ. ನಮ್ಮ ಮಹೇಶ್ ಸರ್ ಯಾವಾಗ್ಲೂ ನೀವು ಇದ್ ಮಾಡಿ ಬೆಳಿಗ್ಗೆ ಬೇಗ ಹೇಳಿ ಈ ಕೋರ್ಸ್ ತಗೊಳ್ಳಿ, ಇದ್ರಲ್ಲಿ ನಿಮ್ಗೆ ಹೆಲ್ಪ್ ಆಗತ್ತೆ. ಒಂದು ಇವಾಗ ಒಂದು ಮೆಗಾ ಹ್ಯಾಕಥಾನ್ ಅಂತ ನಡೀತಾ ಇದೆ, ಅದ್ರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಂಗೆ ಟೈಮ್ ಇಲ್ಲ ಅಂದ್ರೂ ಕಷ್ಟಪಟ್ಟು ಅಂದ್ರೆ ಟೈಮ್ ಮಾಡ್ಕೊಂಡು ಆ ಒಂದು ಪಾರ್ಟಿಸಿಪೇಷನ್ಗೋಸ್ಕರ ಏನೋ ಒಂದು ಟಾಸ್ಕ್ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಅದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನನ್ಗೆ ಮಾಡಕ್ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋಷ್ಟು ಎಂಥೂಸಿಯಾಸಮ್ ಇರುತ್ತೆ, ಒಂದು ಮೋಟಿವೇಶನ್ ಇರುತ್ತೆ. ಸೊ ತುಂಬಾ ಕಲಿತೆ ನಾನು ಇನ್ನರ್ ಅಂಡ್ ಔಟರ್ ವರ್ಲ್ಡ್ ಆಫ್ ವಾಯ್ಸ್ ಆಕ್ಟಿಂಗ್ ಆನ್ ಅ ಹೋಲ್. ಎಷ್ಟೊಂದು ಜಾನರ್ಸ್ ಇರುತ್ತೆ ವಾಯ್ಸ್ ಆಕ್ಟಿಂಗ್ ನಲ್ಲಿ, ಬರೀ ಸೀರಿಯಲ್ ಡಬ್ಬಿಂಗ್ ಅಲ್ಲ, ಬರೀ ಫಿಲಮ್ ಡಬ್ಬಿಂಗ್ ಅಲ್ಲ, ವಾಯ್ಸ್ ಓವರ್ಸ್, ಆಡಿಯೋ ಬುಕ್ಸ್, ಪಾಡ್ಕಾಸ್ಟಿಂಗ್. ಇನ್ಫ್ಯಾಕ್ಟ್ ಪಾಡ್ಕಾಸ್ಟ್ ಬಗ್ಗೆ ನನ್ಗೆ ಏನೋ ಗೊತ್ತಿರ್ಲಿಲ್ಲ, ಅಂದ್ರೆ ಕೇಳಿದ್ದೆ ಎಲ್ಲೋ ಪಾಡ್ಕಾಸ್ಟ್ ಅಂತ ಏನೋ ಮಾಡ್ತಾರಂತೆ. ಅದು ಆಕ್ಚುಲಿ US ಅದರ್ ದನ್ ಇಂಡಿಯಾ ಜಾಸ್ತಿ ಫೇಮಸ್, ಅದು ಇತ್ತೀಚೆಗೆ ಇಂಡಿಯಾಗ ಬಂದಿರೋದು. ಸೊ ಪಾಡ್ಕಾಸ್ಟ್ ಬಗ್ಗೆ ಕೇಳಿದ್ದೆ,
ಬಟ್ ಅದ್ ಏನು, ಅದನ್ನ ಏನಕ್ ರೆಕಾರ್ಡ್ ಮಾಡ್ಬೇಕು, ಯಾವ ತರ ರೆಕಾರ್ಡ್, ಐ ಮೀನ್ ಯಾವ ತರ ನಾವು ಆಡಿಯೋನ ಬಿಡ್ಬೇಕು, ಅದ್ ಜನಗಳು ಕೇಳಕ್ ಇಷ್ಟ ಪಡ್ತಾರೋ ಇಲ್ವೋ, ಸೊ ಆ ಒಂದು ಟಾಪಿಕ್ ಯಾವ ತರ ತಗೋಬೇಕು ಅದ ನನ್ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ತಿಳ್ಕೊಂಡಿದ್ದೆ ನಾನು ಗೋಲ್ಡನ್ ವಾಯ್ಸ್ ಅಡ್ವಾನ್ಸ್ಡ್ ವರ್ಕ್ ಶಾಪ್ ನಲ್ಲಿ. ಅಂಡ್ ಇನ್ಫ್ಯಾಕ್ಟ್ ನಾನು ಕೂಡ ಒಂದು ಸ್ಟಾರ್ಟ್ ಮಾಡಿದೆ ಆ ಒಂದು ಇದ್ರಲ್ಲಿ, ವರ್ಕ್ ಶಾಪ್ ಟೈಮ್ ಅಲ್ಲಿ. ಸೊ ತುಂಬಾ ಕಲ್ತಿದ್ದೀನಿ ಅಂದ್ರೆ, ಈಗ್ಲೂ ಕಲಿತಾನೆ ಇದೀನಿ, ಇನ್ನು ಲೈವ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು ನಾವು ಕಲಿತಾ ಇದೀವಿ. ಎಷ್ಟೊಂದ್ ಕಡೆ ಡೌಟ್ಸ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ. ಆಮೇಲೆ ಮಹೇಶ್ ಸರ್ ಮಾಡೋ ಎಷ್ಟೋ ಕೋರ್ಸ್ ಗಳಿಂದ ಆ ಡೌಟ್ಸ್ ನ ನಾನು ಕ್ಲಾರಿಫೈ ಮಾಡ್ಕೋತೀನಿ. ಇವಾಗ ಲೈವ್ ಪ್ರಾಜೆಕ್ಟ್ ಬೆಳಿಗ್ಗೆ ಮಾಡಿ ಬಂದಿರ್ತೀನಿ, ಸಂಜೆ ಯಾವ್ದೋ ಒಂದು ಸೆಷನ್ ಇರುತ್ತೆ, ಯಾರೋ ಒಬ್ರು ಇಂಡಸ್ಟ್ರಿ ಎಕ್ಸ್ಪರ್ಟ್ ಬಂದಿರ್ತಾರೆ. ಸೊ ಆ ಸೆಷನ್ ಅಲ್ಲಿ ನನ್ಗೆ ಲೈಕ್ ಕರೆಕ್ಟ್ ಇವತ್ತ ಇದು ಬಂತಲ್ಲ ಡೌಟ್, ಇವಾಗಲೇ ಕ್ಲಾರಿಫೈ ಮಾಡ್ಕೊಂಬಿಡೋಣ. ಸೊ ಆ ತರ ಒಂದು ಕ್ವೆಶನ್ ಕೇಳಿ ಕ್ಲಾರಿಫೈ ಮಾಡ್ಕೊಳ್ತೀನಿ. ಏನೋ ಒಂಥರ ಖುಷಿ, ಮನ್ಸು ಖುಷಿ, ಓಕೆ ಈ ಕಡೆ ಲೈವ್ ಪ್ರಾಜೆಕ್ಟ್ಸ್ ನಡೀತಿದೆ, ಈ ಕಡೆ ನನ್ ಡೌಟ್ಸ್ ಕೂಡ. ಯಾಕಂದ್ರೆ ಪ್ರಾಜೆಕ್ಟ್ ಟೈಮ್ ಅಲ್ಲಿ ಸೌಂಡ್ ಇಂಜಿನಿಯರ್ ಆಗ್ಲಿ ಡಬ್ಬಿಂಗ್ ಡೈರೆಕ್ಟರ್ಸ್ ಆಗ್ಲಿ ನಾವು ಡೌಟ್ಸ್ ಕೇಳಿದ್ರೆ ಏನಮ್ಮ ನೀವು ಮಾಡ್ತಾ ಇಲ್ವಾ, ಏನಕ್ಕೆ ಹಿಂಗ್ ಡೌಟ್ ಕೇಳ್ತೀರಾ ಅಂತಾರೆ. ಸೊ ಕೇಳ್ಬೇಕು ಅಂದಾಗ ಒಂದ್ ಸೆಷನ್, ಒಂದ್ ಕೋರ್ಸ್ ಅಂತ ಇದ್ದಾಗ್ಲೇ ನಮ್ ಡೌಟ್ಸ್ ಪ್ರಾಪರ್ ಆಗಿ ಕ್ಲಾರಿಫೈ ಆಗೋದು. ಸೊ ಆ ರೀತಿಯಲ್ಲಿ ನಂಗೆ ತುಂಬಾ ಹೆಲ್ಪ್ ಮಾಡಿರೋದು ಗೋಲ್ಡನ್ ವಾಯ್ಸ್ ದ ಎಲ್ಲಾ ವರ್ಕ್ ಶಾಪ್ಸ್ ಅಂಡ್ ಆನ್ ದ ಹೋಲ್ ಗೋಲ್ಡನ್ ವಾಯ್ಸ್ ಕಂಪನಿ ಅಂಡ್ ಮಹೇಶ್ ಸರ್. ಥ್ಯಾಂಕ್ ಯು ದಿವ್ಯಾ. ಅದೇ ರೀತಿ ನೀವು ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಅಲ್ಲಿ ಕಾರ್ಟೂನ್ ಡಬ್ಬಿಂಗ್ ವಿನ್ನರ್ ಆಗ್ತೀರಾ, ಆಕ್ಚುಲಿ ಅದರ ಜರ್ನಿ ಬಗ್ಗೆ ಹೇಳಿ, ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಓಕೆ, ಸೊ ನಾನು ಗೋಲ್ಡನ್ ವಾಯ್ಸ್ ಅಡ್ವಾನ್ಸ್ಡ್ ವರ್ಕ್ ಶಾಪ್ ತಗೊಳ್ಳೋ ಟೈಮ್ ಅಲ್ಲೇ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಕೂಡ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ಸುಮಾರು ಜಾನರ್ಸ್ ಮೇಲೆ ಕಾಂಪಿಟೇಷನ್ಸ್ ಇತ್ತು, ಐದು ಕಾಂಪಿಟೇಷನ್ಸ್ ಏನೋ ಇತ್ತು, ಅದ್ರಲ್ಲಿ ನಾಲ್ಕರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾಲ್ಕರಲ್ಲಿ ಎರಡರಲ್ಲಿ ಫಸ್ಟ್ ಪ್ಲೇಸ್ ಬಂತು, ಒಂದು ಟಿ ವಿ ಕಮರ್ಷಿಯಲ್, ಇನ್ನೊಂದು ಕಾರ್ಟೂನ್ ಡಬ್ಬಿಂಗ್. ಸೊ ಅದೊಂಥರ ತುಂಬಾ ಖುಷಿ ಅವಾಗ, ಏನೋ ಕಾಂಪಿಟೇಷನ್ ಅಂತೆ, ಪಾರ್ಟಿಸಿಪೇಟ್ ಮಾಡೋಣ, ಪ್ರೈಸ್ ತಗೊಳ್ಳೋಣ ಅನ್ನೋತರ ಅದೆಲ್ಲ. ಕಾಲೇಜ್ ನನ್ ಐ ವೆಂಟ್ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್. ಅವಾಗೆಲ್ಲ ಕಾಂಪಿಟೇಷನ್ ಅಂದ್ರೆ ಹೋಗೋದು, ಪಾರ್ಟಿಸಿಪೇಟ್ ಮಾಡೋದು, ಪ್ರೈಸ್ ಬರ್ಲಿ ಅಂತಾನೆ ಹೋಗ್ತಾ ಇದ್ವಿ. ಬರುತ್ತೋ ಬಿಡುತ್ತೋ ಮೆಂಟಾಲಿಟಿ ಆ ಚಿಕ್ಕ ವಯಸ್ಸಿನಲ್ಲಿ ಇರ್ತಾ ಇರ್ಲಿಲ್ಲ, ಪ್ರೈಸ್ ಬರ್ಬೇಕು ನನಗೆ ಆ ಒಂದು ಮೆಂಟಾಲಿಟಿ ಇರ್ತಾ ಇತ್ತು. ಸೊ ಇವಾಗ್ಲೂ ಪ್ರೈಸ್ ಬರ್ಲಿ ಅಂತ, ಈಗ ಅಂದ್ರೆ ಈಗ ಪ್ರೈಸ್ ಬರ್ಲಿ ಅಂತ ಮಾಡ್ಲಿಲ್ಲ, ಬಟ್ ಈಗ ಖುಷಿಗ್ ಮಾಡಿದೆ. ಬಟ್ ಫಾರ್ಚುನೇಟ್ಲಿ ಪ್ರೈಸಸ್ ಬಂತು, ನಾನು ಆ ಒಂದು ಮೆಮೆಂಟೋಸ್ ನ ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಹೌದು, ನಾನು ಮತ್ತೆ ಬರೀ ಕಾರ್ಟೂನ್ ಡಬ್ಬಿಂಗ್ ಅಂತ ಮೆನ್ಷನ್ ಮಾಡಿದೆ, ಈವನ್ ಟಿವಿ ಕಮರ್ಷಿಯಲ್ ಕೂಡ ನೀವೇ ವಿನ್ನರ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಮತ್ತೆ ರೀಸೆಂಟ್ಲಿ ನಮ್ಮ ಮೆಗಾ ಹ್ಯಾಕಥಾನ್ ಅಲ್ಲಿ ಸೀರಿಯಲ್ ಡಬ್ಬಿಂಗ್ ವಿನ್ನರ್ ಆಗಿದ್ದೀರಾ, ಸೊ ಹ್ಯಾಟ್ರಿಕ್ ಹೊಡೆದಿದ್ದೀರಾ, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಅಲ್ಲಿ ಬಂದಂತ ರಿಸೋರ್ಸ್ ಪರ್ಸನ್ಸ್ ಅಥವಾ ನಮ್ಮ ಈಗ ಹ್ಯಾಕಥಾನ್ಗೆ ಬರ್ತಾ ಇರೋದ್ರ ಬಗ್ಗೆ ಮಾತಾಡಿದೀರಾ, ಇದರಿಂದ ನಿಮ್ಗೆ ಅವಕಾಶಗಳು ಎಷ್ಟು ಬಂತು, ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಹೇಳಿದಿವ್ಯಾ? ನಾನು ಇನ್ಫ್ಯಾಕ್ಟ್ ಈ ವರ್ಕ್ಶಾಪ್ಸ್ ಎಲ್ಲ ಮುಗಿಸ್ಕೊಂಡ್ ಮೇಲೆ ಸುಮಾರು ಕಾಂಟ್ಯಾಕ್ಟ್ಸ್ ಸಿಕ್ತು. ಇವಾಗ ರಿಸೋರ್ಸ್ ಪರ್ಸನ್ಸ್ ಥ್ರೂ ಕೆಲವೊಂದು ಪ್ರಾಜೆಕ್ಟ್ ಸಿಕ್ತು, ನನ್ನ ಹಳೆ ಕಾಂಟ್ಯಾಕ್ಟ್ಸ್ ಥ್ರೂ ಕೆಲವೊಂದು ಪ್ರಾಜೆಕ್ಟ್ ಸಿಕ್ತು. ಸೊ ಆ ಒಂದು ಇದರಲ್ಲಿ ಸುಮಾರು ಎರಡು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ, ಟಿ ವಿ ಸೀರಿಯಲ್ಸ್, ಕಲರ್ಸ್ ಸೂಪರ್ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ. ಅಂಡ್ ಅದ್ರ ಜೊತೆಗೆ ನಾನು ಮಾಡ್ತಾ ಇರೋದು ಕೆಲವು ವೆಬ್ ಸೀರೀಸ್ ಒ ಟಿ ಟಿ ಡಬ್ಬಿಂಗ್ ಮಾಡಿದ್ದೀನಿ, ಶಾಂತಿ ಕ್ರಾಂತಿ ಅಂತ ಹೇಳಿ ಸೋನಿ ಲೈವ್ ಅಲ್ಲಿ ಬರುತ್ತೆ. ಅಂಡ್ ಇನ್ನೊಂದು ಟ್ವಿಸ್ಟ್ ಆಫ್ ಡೆಸ್ಟಿನಿ ಅಂತ ಹೇಳಿ, ಅದರಲ್ಲೂ ಕೂಡ ಕೆಲವು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಅಂಡ್ ಇವಾಗ ಒಂದು ಕೊರಿಯನ್ ವೆಬ್ ಸೀರೀಸ್ ಲೈವ್ ಪ್ರಾಜೆಕ್ಟ್ ನಡೀತಾ ಇದೆ, ಇನ್ನೇನು ಆಲ್ಮೋಸ್ಟ್ ಮುಗಿಯುತ್ತೆ ಒಂದ್ ಎರಡ್ ಮೂರ್ ದಿವಸಕ್ಕೆ. ಸೊ ಆಮೇಲೆ ಅದ್ರ ಬಗ್ಗೆ ರಿವೀಲ್ ಮಾಡ್ಬೋದು. ಕರೆಕ್ಟ್, ಕೆಲವೊಂದು ಮಲಯಾಳಂ ಒಂದ್ ಮಾಡಿದೆ ರೀಸೆಂಟ್ ಆಗಿ, ಪ್ರೈಸ್ ದ ಲಾರ್ಡ್ ಅಂತ, ಅದರಲ್ಲೂ ಲೀಡ್ ಗೆ ಮಾಡಿದ್ದೀನಿ, ಅದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಸದ್ಯದಲ್ಲೇ. ಅಂಡ್ ಕೆಲವು ಫಿಲಮ್ಸ್ ಅಲ್ಲಿ ಜನರಲ್ಸ್ ಮಾಡಿದ್ದೀನಿ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಸೊ ತೆಲುಗು ಅತಿಥಿ ಅಂಡ್ ಕೆಲವು ತೆಲುಗು ಫಿಲಮ್ಸ್ ಶಂಖಮ್ ಅಂತ ಹೇಳಿ, ಸೊ ಅದರಲ್ಲೆಲ್ಲ ಮಾಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕಲಿಕೆ, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್, ವೆರಿ ಗುಡ್. ಅದೇ ರೀತಿ ನೀವು ಇತ್ತೀಚೆಗೆ ಆಡಿಯೋ ಬುಕ್ಸ್ ನು ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಅದರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ ದಿವ್ಯಾ? ಆಡಿಯೋ ಬುಕ್ಸ್ ಅಂದ್ರೆ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿರೋ ಒಂದು ವಾಯ್ಸ್ ಆಕ್ಟಿಂಗ್ ನ ಒಂದು ಡೊಮೇನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಬುಕ್ಸ್ ನ ಓದಕ್ ಇಷ್ಟ ಪಡ್ತಾರೆ, ನಾವೆಲ್ಸ್ ನ ಓದಕ್ ಇಷ್ಟ ಪಡ್ತಾರೆ, ಬಟ್ ಟೈಮ್ ಇರಲ್ಲ.
ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಆಡಿಯೋ ಬುಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದೆ ಈ ಇದ್ರಲ್ಲಿ ಅಂತ ನಾನು ಹೇಳ್ಬೋದು. ಆಲ್ಮೋಸ್ಟ್ ಆರಾಮಾಗಿ ಹೆಡ್ಫೋನ್ಸ್ ಹಾಕೊಂಡು ಒಂದು ನಾವೆಲ್ ನ ಪ್ಲೇ ಮಾಡ್ಬಿಟ್ರೆ ಅಲ್ಲಿ ಓದ್ತಾ ಇರೋರೆ ನಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಬರೆಯೋರು, ಬರಹಗಾರರು ಯಾವ ಒಂದು ಅಂದಾಜಿನಲ್ಲಿ, ಯಾವ ಒಂದು ಲೋಕದಲ್ಲಿ ಅದನ್ನ ಬರೆದಿರ್ತಾರೋ ಆ ಲೋಕಕ್ಕೆ ಆಡಿಯೋ ಬುಕ್ಸ್ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಆ ಒಂದು ಜಾನರ್ ಅಲ್ಲಿ ನಂಗೆ ಮಾಡ್ಬೇಕು ಅಂತ ತುಂಬಾ ಒಂದು ಇತ್ತು, ಆಸೆ ಇತ್ತು. ಸೊ ಫಾರ್ಚುನೇಟ್ಲಿ ನಂಗೆ ಕೆಲವೊಂದು ಅವಕಾಶಗಳು ಸಿಕ್ಕದ್ವು. ಈಗ ಒಂದ್ ಬುಕ್ ಕಂಪ್ಲೀಟ್ ಮಾಡಿದೀನಿ, ಇನ್ನೊಂದನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಇಟ್ಸ್ ಗೋಯಿಂಗ್ ಗುಡ್. ಎಸ್, ವೆರಿ ಗುಡ್. ಅದೇ ರೀತಿ ಆಡಿಯೋ ಬುಕ್ಸ್ ಆಯ್ತು, ಮತ್ತೆ ಒಂದಷ್ಟು ಆಡ್ಸ್ ಮಾಡಿದೀರಾ, ಟಿವಿ ಸೀರಿಯಲ್ಸ್ ಮಾಡಿದೀರಾ, ವೆಬ್ ಸೀರೀಸ್ ಮಾಡಿದೀರಾ, ಮೂವೀಸ್ ಮಾಡಿದೀರಾ, ಇಷ್ಟೆಲ್ಲದರಲ್ಲೂ ನಿಮ್ಗೆ ಇಷ್ಟವಾದ ಜಾನರ್ ಯಾವುದು? ನಂಗೆ ತುಂಬಾ ಇಷ್ಟವಾಗುವಂತದ್ದು ಟಿವಿ ಸೀರಿಯಲ್ಸ್ ಮತ್ತೆ ವೆಬ್ ಸೀರೀಸ್. ಬಿಕಾಸ್ ಅದೊಂದು ಕಂಟಿನ್ಯೂಟಿ ಇರುತ್ತೆ. ಒಂದ್ ಕ್ಯಾರೆಕ್ಟರ್ ಅಂತ ತಗೊಳ್ತೀವಿ ನಾವು ಟಿವಿ ಸೀರಿಯಲ್ಸ್ ಅಂದ್ರೆ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮಾಡಕ್ ಹೋಗಲಿಲ್ಲ. ಸೊ ಆ ಕ್ಯಾರೆಕ್ಟರ್ ಒಳಗೆ ಇರ್ತೀವಿ ನಾವು. ಅದೊಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಒಂದ್ಸತಿ ಏನಾಗುತ್ತೆ ಅಂದ್ರೆ, ಇವಾಗ ಒಂದ್ ಯಾವ್ದೋ ಒಂದು ನನಗೆ ಸಿಕ್ಕಿರೋದ್ ಈಗ ಸದ್ಯಕ್ಕೆ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಸ್ವಲ್ಪ ನೆಗೆಟಿವ್ ಇರೋಂಥದ್ದೇ. ಸೊ ಅದು ಮಾಡ್ಬೇಕಾದ್ರೆ ನಂಗೆ ಇನ್ಫ್ಯಾಕ್ಟ್ ಕೆಲವೊಂದ್ ಕಾಲ್ಗಳು ಬರೋದೇ ಗಟ್ಟಿ ಗಟ್ಟಿ ಕ್ಯಾರೆಕ್ಟರ್ ಬೇಕು ನಿಮ್ ವಾಯ್ಸ್ ಸ್ಯಾಂಪಲ್ ಕಳಿಸಿ ಅಂತಾನೆ ಕೇಳ್ತಾರೆ. ಸೊ ಅದೊಂದು ಆ ಕ್ಯಾರೆಕ್ಟರ್ ಒಳಗ್ ಹೋದಾಗ ಅವ್ರು ಮಾಡೋದು ಕೆಲವೊಂದ್ ಆಟಗಳು, ಅವ್ರು ನಡೆಸೋ ಕಾನ್ಸ್ಪಿರಸಿಗಳು ಒಂಥರ ಚೆನ್ನಾಗಿರುತ್ತೆ. ಒಂಥರ ಆ ಡಬ್ಬಿಂಗ್ ಟೈಮ್ ಅಲ್ಲಿ ನಗು ಬರುತ್ತೆ, ಇದೇನ್ ಹಿಂಗ್ ಮಾಡಿದಾಳೆ ಬಿಡು ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ, ನಮ್ ಪರ್ಫಾರ್ಮೆನ್ಸ್ ನೋಡಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ, ಪರವಾಗಿಲ್ಲ ನನ್ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡ್ತಿದೀನಿ ಅನ್ನೋ ತರ. ವೆರಿ ಗುಡ್. ಈಗ ನೀವು ಇಷ್ಟೆಲ್ಲ ಜಾನರ್ಸ್ ಮಾಡಿರೋದ್ರಿಂದ, ಮತ್ತೆ ಕಾರ್ಟೂನ್ ಡಬ್ಬಿಂಗ್ ವಿನ್ನರ್, ಮತ್ತೆ ಟಿವಿ ಕಮರ್ಷಿಯಲ್, ವೆಬ್ ಸೀರೀಸ್ ಎಲ್ಲ ಮಾಡಿರೋದ್ರಿಂದ, ಅದರಲ್ಲೂ ವಿಲನ್ ಕ್ಯಾರೆಕ್ಟರ್, ಒಂದಷ್ಟು ವಾಯ್ಸ್ ಮಾಡ್ಯುಲೇಷನ್ ನಮ್ಮ ಪ್ರೇಕ್ಷಕರಿಗೆ ತೋರಿಸಿದ್ರೆ ನಿಮ್ದು, ಸೊ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಮೊದಲನೇದಾಗಿ ಐ ತಿಂಕ್ ನೀವು ಕಾರ್ಟೂನ್ ಇಂದಾನೇ ಸ್ಟಾರ್ಟ್ ಮಾಡ್ಬೋದು, ಒಂದು ಚಿಕ್ಕ ಮಗುದು ಮಾಡಿದ್ರೆ ಅದು ಬಹಳ ಇಷ್ಟ ನನಗೂ ಕೂಡ. ಎಸ್. ಸೊ ಕಾರ್ಟೂನ್ ಡಬ್ಬಿಂಗ್ ಕಾಂಟೆಸ್ಟ್ ಟೈಮ್ ಅಲ್ಲಿ ನಾನೊಂದು ಕೃಷ್ಣಂದು ಮತ್ತೆ ತಾಯಿದು, ಕೃಷ್ಣ ತಾಯಿದು ಮಾಡಿದ್ದೆ. ಸೊ ಅದ್ರಲ್ಲಿ ಕೃಷ್ಣ ಬೆಣ್ಣೆ ಕದ್ದು ತಿನ್ಬಿಟ್ಟಿರ್ತಾನೆ. ಸೊ ಅದನ್ನ ಯಶೋದೆ ಬಂದು ಬೈಯೋದು. ಅದಕ್ಕೆ ಆ ಕೃಷ್ಣ ಹೇಳ್ತಾನೆ, ಅಮ್ಮ ನಾನೇನು ಮಾಡಿಲ್ಲ, ಬೆಣ್ಣೆ ತಿಂದೆ ಅಷ್ಟೇ. ಅದಕ್ಕೆ ಯಶೋದೆ, ಕೃಷ್ಣ ನಾನ್ ದೇವ್ರಿಗೆ ಮಾಡಿಟ್ಟಿದ್ದು ಎಲ್ಲಾನು ಎಂಜಾಯ್ ಮಾಡ್ಬಿಟ್ಟಿಯಲ್ಲ, ಇವಾಗ ಮತ್ತೆ ಎಲ್ಲದನ್ನು ಮಾಡ್ಬೇಕು ನಾನು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯೋ ನಾನೇನ್ ಮಾಡ್ಲಿ. ಅಮ್ಮ ಅಳಕ್ ಸ್ಟಾರ್ಟ್ ಮಾಡ್ತಾಳೆ, ಅಮ್ಮ ಅಳ್ಬೇಡ, ಅಮ್ಮ ಅಮ್ಮ ಅಳ್ಬೇಡ ಅಂತ ಹೇಳ್ತಾನೆ. ಸೊ ಇದೊಂದು ಆಗಿತ್ತು. ಲವ್ಲಿ ಲವ್ಲಿ, ಬಹಳ ಸೊಗಸಾಗಿ ಮಾಡಿದ್ರಿ. ಅದೇ ತರ ಈಗ ಒಂದು ಏನು ವಿಲನಿಶ್ ಕೈಂಡ್ ಆಫ್ ವಾಯ್ಸ್ ಎಲ್ಲ ಮಾಡ್ತೀನಿ ಅಂತ ಅದರ ಒಂದು ಝಲಕ್. ಸೊ ಅದಕ್ಕೆ ಸ್ವಲ್ಪ ಆ ಒಂದು ಗಟ್ಟಿಗಿತ್ತಿಯ ಟೈಪ್ ಆ ವಾಯ್ಸ್ ನಾನು ಸ್ವಲ್ಪ ಮಾಡ್ಯುಲೇಷನ್ ಮಾಡ್ತಾ ಇರ್ತೀನಿ. ಸೊ ಯಾಕೆಂದ್ರೆ ಬಹುತೇಕ ನಮ್ಮ ಪ್ರೇಕ್ಷಕರಿಗೆ ಏನಾಗುತ್ತೆ, ಅವ್ರ ಧ್ವನಿ ಕೇಳಿಸ್ಕೊತಾ ಇರ್ತಾರೆ, ಬಟ್ ಪಾತ್ರಧಾರಿ ಮುಖ ಬೇರೆ ಇರುತ್ತೆ, ಹಂಗಾಗಿ ಅವ್ರದೇ ವಾಯ್ಸ್ ಅಂತ ನಂಬ್ತಾರೆ ಸುಮಾರು ಸಲ. ಸೊ ನೀವು ಈ ತರದ್ ಮಾಡ್ಯುಲೇಟ್ ಮಾಡಿ ಕೇಳಿಸೋದ್ರಿಂದ, ತೋರಿಸೋದ್ರಿಂದ ನೆಕ್ಸ್ಟ್ ಆ ವಾಯ್ಸ್ ಅವ್ರ ಕಿವಿ ಮೇಲೆ ಬಿದ್ದಾಗ, ಓ ಇದು ದಿವ್ಯಾ ಭಾರದ್ವಾಜ್ ಅಂತ ರಿಜಿಸ್ಟರ್ ಆಗುತ್ತೆ. ಓಕೆ, ಗೋ ಹೆಡ್ ದಿವ್ಯಾ. ಏನು ಅಶೋಕ್ ರಾಯ್? ಅಶೋಕ್ ರಾಯ್ ಹಾಲ್ ನಲ್ಲಿ ಎಲ್ಲರ ಜೊತೆ ಆಡ್ತಾನೆ, ಹಬ್ಬ ಮಾಡ್ತಾನೆ, ಕುಣಿತಾನೆ, ನಾನು ಅವನಿಂದ ಹೋಗ್ಬೇಕಾ? ಖಂಡಿತ ಸಾಧ್ಯ ಇಲ್ಲ, ನಾನ್ ಹೋಗೋದಿಲ್ಲ. ಸೊ ಈ ರೀತಿ ಒಂದು ವಾಯ್ಸ್ ಮಾಡ್ಯುಲೇಷನ್ ಮಾಡಿ ನಾನು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ಸ್ ಗೆ ಕೊಡ್ತಾ ಇರ್ತೀನಿ. ವೆರಿ ಗುಡ್ ದಿವ್ಯಾ ಅವರೇ, ಬಹಳ ಖುಷಿ ಆಯ್ತು. ಅದೇ ತರ ನೀವು ಮನೆಯಲ್ಲೇ ಒಂದು ಸಣ್ಣ ಹೋಮ್ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ನನ್ಗೊಂದ್ ಇನ್ಫ್ಯಾಕ್ಟ್ ತೋರಿಸಿದ್ರಿ ಒಂದ್ಸಲ, ಅದು ನಮ್ಮ ಪ್ರೇಕ್ಷಕರಿಗೂ ತೋರಿಸಿದ್ರೆ ಮನೆಯಲ್ಲೇ ಇದ್ಕೊಂಡು, ಯಾಕಂದ್ರೆ ಎನಿ ಟೈಮ್ ವರ್ಕ್ ಫ್ರಮ್ ಹೋಮ್ ನಿಮ್ಗೆ ಗೊತ್ತಿದೆ ಎಷ್ಟು ಯೂಸ್ ಆಗ್ತಾ ಇದೆ ಅಂತ. ಅದು ಹೇಗ್ ಮಾಡ್ಕೊಂಡ್ರಿ, ಯಾಕೆ ಮಾಡ್ಬೇಕು ಅನ್ನಿಸ್ತು, ಅದ್ರ ಬಗ್ಗೆ ಹೇಳಿ. ಕರೆಕ್ಟ್. ಸೊ ನಾನು ಆಗ್ಲೇ ಹೇಳ್ದ ಹಾಗೆ ಸೋನಲ್ ಕೌಶಲ್ ಅವ್ರದ್ದು ವಿಡಿಯೋಸ್ ನಾನು ನೋಡ್ತಾ ಇದ್ದೆ ಅಂತ. ಸೊ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲರೂ ಮನೇಲಿ ಲಾಕ್ ಆಗಿದ್ರು. ಸಿಮಿಲರ್ಲಿ ಅಷ್ಟು ರೆಗ್ಯುಲರ್ ಆಗಿ ಡಬ್ಬಿಂಗ್ ಮಾಡುವಂತ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಲಾಕ್ ಆಗಿದ್ರು ಮನೆಯಲ್ಲಿ. ಸೊ ನಿಮ್ಗೆ ಗೊತ್ತು ಬಾಂಬೆ ಡೆಲ್ಲಿಲೆಲ್ಲ ಹೇಗೆ ಯಾವ ಒಂದು ಲೆವೆಲ್ ಅಲ್ಲಿ ಇದೆ ನಮ್ಮ ಡಬ್ಬಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ಸೊ ಅಂತ ಟೈಮ್ ಅಲ್ಲಿ ಸೋನಲ್ ಕೌಶಲ್ ಅಂತ ಒಂದು
ಪಾಪ್ಯುಲರ್ ಆರ್ಟಿಸ್ಟ್ ಮನೆ ಲಾಕ್ ಆದಾಗ ಅವ್ರು ಯಾವ ತರ ಸೆಟಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಹಾಕಿದ್ರು. ಸೊ ನಾನು ಅದನ್ನ ನೋಡಿದ್ದೆ. ಸೊ ಈ ತರದ ಸೆಟಪ್ ನಾನ್ ಯಾಕೆ ಮಾಡಬಾರ್ದು ಅಂತ ನಂಗೆ ಅನ್ನಿಸ್ತು. ಅವ್ರು ಮಾಡ್ಕೊಂಡಿದ್ದು ಒಂದು ಕಬರ್ಡ್ನಲ್ಲಿ ನಮ್ಗೆ ಅಮೆಝಾನ್ ಅಲ್ಲಿ ಆಗ್ಲಿ ಯಾವುದೇ ಕಮರ್ಷಿಯಲ್ ವೆಬ್ಸೈಟ್ಸ್ ಅಲ್ಲಿ ಆಗ್ಲಿ ನಮ್ಗೆ ಅಕೋಸ್ಟಿಕ್ಸ್ ಫೋಮ್ಸ್ ಅಂತ ಸಿಗ್ತತ್ತೆ, ಪಿರಮಿಡ್ ಫೋಮ್ಸ್ ಅದು. ಆ ಫೋಮ್ಸ್ ಪರ್ಚೇಸ್ ಮಾಡಿ ಅದನ್ನ ಫುಲ್ ಕಬೋರ್ಡ್ಗೆಲ್ಲ ಪೇಸ್ಟ್ ಮಾಡಿ ಒಂದು ಮೈಕ್, ನಮ್ಮ ಹತ್ರ ಏನ್ ಮೈಕ್ ಇರುತ್ತೋ ಅದು, ಅದಕ್ಕೊಂದು ಪಾಪ್ ಫಿಲ್ಟರ್ ಇಷ್ಟು ತಗೊಂಡು ಒಂದು ಸೌಂಡ್ ಕಾರ್ಡ್ ತಗೊಂಡು ಅವರು ರೆಡಿ ಮಾಡ್ಕೊಂಡಿದ್ರು. ಸೊ ಅದೇ ರೀತಿ ಸೆಟಪ್ ನ ನಾನ್ ಫಸ್ಟ್ ಒಂದು ಚಿಕ್ಕ ಕಬರ್ಡ್ ಸ್ಪೇಸ್ ಅಲ್ಲಿ ಮಾಡಿದ್ದೆ. ಆಮೇಲೆ ಅನ್ನಿಸ್ತು ಇದು ಯಾಕೋ ಕೂತ್ಕೊಳಕ್ ಆಗ್ತಿಲ್ಲ, ಮಂಡಿ ನೋವು ತುಂಬಾ ಹೊತ್ತು ಕೂರಕ್ ಆಗ್ತಾ ಇರ್ಲಿಲ್ಲ, ಅಲ್ಲಿ ಮಂಡಿ ನೋವು ಬರೋದು ಏನೋ ಒಂದ್ ಆಗೋದು, ಪ್ರಾಬ್ಲಮ್ ಆಗೋದು. ಸೊ ಆಮೇಲೆ ಏನ್ ಮಾಡಿದೆ, ಒಂದ್ ಫುಲ್ ಕಬರ್ಡ್ ನೇ ಖಾಲಿ ಮಾಡಿ ಅಲ್ಲಿ ಇದ್ದ ಕಂಪಾರ್ಟ್ಮೆಂಟ್ಸ್ ಎಲ್ಲ ತೆಗೆದು ಬಿಟ್ಟು, ಅಂದ್ರೆ ಅದು ರಿಮೂವಬಲ್ ಇತ್ತು, ಸೊ ಅದು ನನಗೊಂದು ಹೆಲ್ಪ್ ಆಯ್ತು. ಅದೆಲ್ಲ ತೆಗೆದು ಎತ್ತಿಟ್ಟು ಆ ಜಾಗದಲ್ಲಿ ಟೇಬಲ್ಗೆ ಅಂತ ಹೇಳ್ಬಿಟ್ಟು ಮಾತ್ರ ಫೋಲ್ಡಬಲ್ ಕ್ಲಾಂಪ್ಸ್ ಸಿಕ್ಕುತ್ತೆ. ಆ ಫೋಲ್ಡಬಲ್ ಕ್ಲಾಂಪ್ಸ್ ಹಾಕಿ ಟೇಬಲ್ ತರ ಸ್ಪೇಸ್ ಮಾಡ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಳಕ್ಕೆ, ಅಂಡ್ ಆ ಟೇಬಲ್ಗೆ ನಮ್ಮ ಮೈಕ್ ಮತ್ತೆ ಅದರದ್ದು ಪಾಪ್ ಫಿಲ್ಟರ್ದು ಹೋಲ್ಡರ್ ಬರುತ್ತೆ, ಸೊ ಆ ಹೋಲ್ಡರ್ ನ ಫಿಕ್ಸ್ ಮಾಡಿ ಒಂದ್ ಸ್ಟೂಲ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಮಾಡೋ ತರ ಕಂಪ್ಲೀಟ್ ಕಬರ್ಡ್ಗೆನೆ ಅಕೋಸ್ಟಿಕ್ ಫೋಮ್ಸ್ ನ ಹಾಕಿ ರೆಡಿ ಮಾಡ್ಕೊಂಡೆ. ಅಂಡ್ ಅದಕ್ಕೆ ಬ್ಯಾಟರಿ ಲೈಟ್ಸ್ ಹಾಕೊಂಡಿದ್ದೀನಿ. ಸೂಪರ್. ಸೋ ಬರೀ ಬಾಯಲ್ ಹೇಳೋದಕ್ಕಿಂತ ಇದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಈಗ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಎಸ್ ಎಸ್ ವೀಕ್ಷಕರ, ಅದರದ್ದು ಒಂದು ವಿಡಿಯೋ ಇದೆ, ಪುಟ್ಟ ವಿಡಿಯೋ, ಅದನ್ನ ನೋಡ್ಕೊಂಡು ಬನ್ನಿ. ಹೊಸ ಉಡುಪಿನಿಂದ ಸಜ್ಜಾಗ್ತಾ ಇದ್ದಾರೆ ಈ ದಿನಕರನ ಮಂದ ಕಿರಣ, ಹಕ್ಕಿಗಳ ಚಿಲಿಪಿಲಿ, ಈಗ ತಾನೇ ಅರಳುತ್ತಿರುವ ಹೂವಿನ ಸುವಾಸನೆ, ಹಿತವಾಗಿ ಬೀಸುತ್ತಿರುವ ಗಾಳಿ, ಇದೆಲ್ಲದರಿಂದ ಎಚ್ಚರಗೊಂಡು ನಿಧಾನಕ್ಕೆ ಕಣ್ತೆರೆದಳು ಸಂಯಮ. ಹಲೋ, ಇದು ನನ್ನ ಹೋಮ್ ಸ್ಟುಡಿಯೋ ಸೆಟಪ್. ಇದು ನನ್ನ MV7 ಮೈಕ್, ಶೋರ್ ಬ್ರ್ಯಾಂಡ್, ಅಂಡ್ ಇದು ಪಾಪ್ ಫಿಲ್ಟರ್. ಸೆಟಪ್ ಹೇಗೆ ಮಾಡಿದ್ದೀನಿ ಅಂತ ನೋಡ್ತೀರಾ. ಇದು ನನ್ನ ಟೇಬಲ್, ಇದು ನನ್ನ ಚೇರ್, ಇಲ್ಲಿ ಸುತ್ತ ಅಂಟಿಸಿರೋದೆಲ್ಲ ಅಕೌಸ್ಟಿಕ್ ಫೋಮ್ಸ್ ಆ್ಯಂಡ್ ಕೆಲವು ಬ್ಯಾಟರಿ ಆಪರೇಟೆಡ್ ಲೈಟ್ಸ್. ಸೊ ಈ ಫೋಮ್ಸ್ ಎಲ್ಲ ನಿಮಗೆ ಅಮೆಝಾನಲ್ಲೇ ಆರ್ಡರ್ ಮಾಡ್ಕೊಳ್ಬೋದು, ಸಿಕ್ಕತ್ತೆ ಈಸಿಯಾಗಿ. ಆ್ಯಂಡ್ ಇದು ನನ್ನ ಲ್ಯಾಪ್ಟಾಪ್ಗೆ ಇಟ್ಕೊಳ್ಳೋಕ್ಕೆ ಟೇಬಲ್, ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಸಾಫ್ಟ್ವೇರ್ ಬಂದು ಅಡಾಸಿಟಿ. ಈಸಿಲಿ ರೆಕಾರ್ಡ್ ಮಾಡ್ಬೋದು, ಈಸಿಲಿ ಹೋಮ್ ಸೆಟಪ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ದಿವ್ಯ ಭಾರದ್ವಾಜ್ ಇರುವಂತಹ ಒಂದು ಮನೆಯಲ್ಲೇ ಏನು ಅವೈಲಬಲ್ ಇರತಕ್ಕಂತ ಕಬರ್ಡ್ನೆ ಹೆಂಗೆ ನಮ್ಮ ತಮ್ಮ ಹೋಮ್ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳೋದಕ್ಕೆ ದಿವ್ಯ ಭಾರದ್ವಾಜ್ ಅವರೇ ಸಾಕ್ಷಿ. ಸೊ ದಿವ್ಯ ಭಾರದ್ವಾಜ್, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಸೊ ಯಾರ್ಯಾರು ನಮ್ಮ ಗೋಲ್ಡನ್ ವಾಯ್ಸ್ ಮೂಲಕ ಒಂದು ತರಬೇತಿ ಪಡ್ಕೊಂಡು ಒಂದಷ್ಟು ಅವಕಾಶಗಳನ್ನ ಪಡ್ಕೊಂಡು ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿರ್ತಾರೋ ಅವರನ್ನ ಕರ್ಕೊಂಡು ಬಂದು ಮಾತಾಡ್ಸೋದೆ ಗೋಲ್ಡನ್ ಟಾಕ್ಸ್ ನ ಉದ್ದೇಶ. ಸೊ ಓವರ್ ಆಲ್ ನಿಮ್ಗೆ ಹೇಗನ್ನಿಸ್ತು ಈ ಒಂದು ಟಾಕ್ ಶೋಕ್ ಬಂದಿದ್ದು, ಮತ್ತೆ ಮುಂದೆ ಬರೋರಿಗೆ ಏನ್ ಕಿವಿ ಮಾತು ಕೊಡ್ತೀರಾ? ಬಡಿಂಗ್ ಆರ್ಟಿಸ್ಟ್ ಅಥವಾ ನೀವು ಬಡಿಂಗೇ ಇದ್ದೀರಾ ಆಲ್ಮೋಸ್ಟ್, ಬಟ್ ಸ್ವಲ್ಪ ಕಂಪ್ಯಾರೇಟಿವ್ಲಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ, ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಎಸ್ಪೆಷಲಿ ಗೋಲ್ಡನ್ ವಾಯ್ಸ್ ಸೇರ್ಕೋಬೇಕು ಅನ್ನೋರಿಗೆ? ಗೋಲ್ಡನ್ ವಾಯ್ಸ್ ಅನ್ನೋದು ನಾನಾಗ್ಲೇ ಹೇಳ್ದಾಗೆ ಒಂದು ಮೋಟಿವೇಶನ್ ಡೆಫಿನೆಟ್ಲಿ, ಅಂಡ್ ಒಂದು ವೆರಿ ರಿಸೋರ್ಸ್ಫುಲ್ ಕಂಪನಿ. ತುಂಬಾ ಒಳ್ಳೆ ಲರ್ನಿಂಗ್ ಇರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪ್ರತಿಯೊಂದು ಸ್ಟುಡಿಯೋ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ವಾಯ್ಸ್ ಆಕ್ಟಿಂಗ್ ಅಂದ್ರೆ ಏನೋ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಬೇರೆ ಬೇರೆ ಜಾನರ್ಸ್ ಏನೋ ಗೊತ್ತೇ ಇಲ್ಲ ಅನ್ನೋರು ಖಂಡಿತ ಈ ಒಂದು ಕೋರ್ಸ್ ನ ತಗೊಳ್ಳೇಬೇಕು. ಅಂಡ್ ಅಫ್ಕೋರ್ಸ್ ಅವಕಾಶಗಳು ಇವರೇ ಇವ್ರ ಕಡೆಯಿಂದಾನೇ ಸಿಕ್ಕುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟೇಷನ್ಸ್ ಮೈಂಡ್ ಅಲ್ಲಿ ಇಟ್ಕೋಬಾರ್ದು. ಯಾವಾಗ್ಲೂ ಕಲಿಬೇಕಾದ್ರೆ ನಾವ್ ಇಂಜಿನಿಯರಿಂಗ್ ಓದಿದ್ರು ಅಷ್ಟೇನೆ, ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಸೋದು ಕಾಲೇಜ್ ಜವಾಬ್ದಾರಿ. ಆ ಕೆಲಸದಲ್ಲಿ ನೀವು ಸೆಲೆಕ್ಟ್ ಆಗ್ತಿರೋ ಬಿಡ್ತಿರೋ ಅನ್ನೋದು ಅದ್ ನಮ್ಮ ಕ್ಯಾಲಿಬರ್ಗೆ ಬಿಟ್ಟಿರೋದು. ಸೊ ಅದೊಂದು ಒಂದು ಥಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಖಂಡಿತ ಈ ಕೋರ್ಸ್ ನ ತಗೊಳ್ಳಿ. ಮುಂದೆ ಬರ್ಬೋದು, ಡೆಫಿನೆಟ್ಲಿ ಮುಂದೆ ಬರ್ಬೋದು. ಅವಕಾಶಗಳು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ನಮ್ಮ ಟ್ಯಾಲೆಂಟ್ ಇದ್ರೆ, ಡೆಫಿನೆಟ್ಲಿ. ಎಸ್ ಎಸ್, ಕೇಳಿದ್ರಲ್ಲ ಸ್ನೇಹಿತರೆ, ಇದು ದಿವ್ಯ ಭಾರದ್ವಾಜ್ ಅವರ ಮನದಾಳದ ಮಾತುಗಳು. ಇನ್ನೂ ಅವರು ಒಬ್ರು ಉತ್ತಮ ಧ್ವನಿ ಕಲಾವಿದೆ ಅಂತ ನಾನ್ ಸರ್ಟಿಫೈ ಮಾಡ್ತಾ ಇದ್ದೀನಿ ಆಕ್ಚುಲಿ. ಹಾಗಾಗಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ವಾಯ್ಸ್ ರಿಲೇಟೆಡ್ ಎನಿಥಿಂಗ್, ಡಬ್ಬಿಂಗ್ ಆಗ್ಬೋದು, ವಾಯ್ಸ್ ಓವರ್ಸ್ ಆಗ್ಬೋದು, ಆಡಿಯೋ ಬುಕ್ಸ್ ಆಗ್ಬೋದು, ಯಾವುದರ ಒಂದು ಅವಶ್ಯಕತೆ ನಿಮ್ಗೆ ಇದ್ದಲ್ಲಿ, ಒಂದು ಫಿಮೇಲ್ ಒಂದು ಅವ್ರ ಧ್ವನಿನ ನೀವು ಕೇಳಿದಿರಾ, ವಾಯ್ಸ್ ಮಾಡ್ಯುಲೇಷನ್ ಕೂಡ ನೋಡಿದಿರಾ, ಇವ್ರ ವಾಯ್ಸ್ ನಿಮ್ಮ ಪ್ರಾಜೆಕ್ಟ್ಗೆ ಫಿಟ್ ಆಗುತ್ತೆ ಅಂದ್ರೆ ಈ ಕೂಡಲೇ ಸಂಪರ್ಕ ಮಾಡಿ. ದಿವ್ಯ ಭಾರದ್ವಾಜ್ ಇಸ್ ರೆಡಿ ಟು ವರ್ಕ್.
ವರ್ಕ್ ಫ್ರಮ್ ಹೋಮ್ ಕೂಡ ರೆಡಿ ಇದ್ದಾರೆ, ಮತ್ತೆ ನಿಮ್ದೇ ಸ್ಟುಡಿಯೋ ಬೆಂಗಳೂರಲ್ಲಿ ಇದ್ರೆ ಖಂಡಿತವಾಗ್ಲೂ ಬಂದು ಅಲ್ಲೂ ಕೂಡ ತಮ್ಮ ಧ್ವನಿ ಮೂಲಕ ನಿಮ್ಗೆ ಏನ್ ಬೇಕು ಆ ಕೆಲಸವನ್ನ ಪೂರ್ಣ ಮಾಡಿಕೊಡ್ತಾರಂತ ಹೇಳ್ತಾ, ಸ್ನೇಹಿತರೆ ಹೀಗೆ ನೋಡ್ತಾ ಇರಿ ನಮ್ಮ ಮಿಮಿಕ್ರಿ ಮಹೇಶ್ ಗೋಲ್ಡನ್ ವಾಯ್ಸ್ ಚಾನಲ್, ಎಸ್ಪೆಷಲಿ ಗೋಲ್ಡನ್ ಟಾಕ್ಸ್. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಮ್ಮ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಕಾಣಿಸ್ತಾರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ದಿವ್ಯ ಭಾರದ್ವಾಜ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಸಂಚಿಕೆಯಲ್ಲಿಗೆ ಮುಗಿಸ್ತಾ ಇದ್ದೀವಿ, ಇನ್ನೊಂದು ಸಂಚಿಕೆಯಲ್ಲಿ ಯಾರಿರ್ತಾರೆ ರಾಜನೋ ರಾಣಿನೋ ನೋಡೋಣ ಅಂತ ಹೇಳ್ತಾ ಮುಗಿಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು.